ನಮಸ್ಕಾರ ಎಲ್ರಿಗೂ. ಈ ವಿಡಿಯೋಲ್ಲಿ ಫಸ್ಟ್ 10 ಕ್ವೆಶನ್ಸ್ ಎಮ್ ಸಿ ಕ್ಯೂಸ್ ಡಿಸ್ಕಸ್ ಮಾಡೋಣ. ನಾವು ಅರ್ಲಿ ಹಿಸ್ಟ್ರಿ ಆ್ಯಂಡ್ ಸಾತವಾಹನ ಲೆಸನ್ಸು ಕನ್ಸೈಸ್ ಹಿಸ್ಟ್ರಿ ಆಫ್ ಕರ್ನಾಟಕ ಈ ಬುಕ್ಕಿಂದ. ಫಸ್ಟ್ ಕ್ವೆಶನು, ಹಿಸ್ಟಾರಿಕ್ ಪೀರಿಯಡ್ ಇನ್ ಕರ್ನಾಟಕ ಬಿಗಿನ್ಸ್ ಫ್ರಾಮ್ 500 ಬಿ ಸಿ, 600 ಬಿ ಸಿ, 400 ಬಿ ಸಿ ಆರ್ 300 ಬಿ ಸಿ. ಆನ್ಸರು, ಹಿಸ್ಟಾರಿಕ್ ಪೀರಿಯಡ್ ಇನ್ ಕರ್ನಾಟಕ ಬಿಗಿನ್ಸ್ ಫ್ರಾಮ್ 500 ಬಿ ಸಿ. ಹಿಸ್ಟಾರಿಕ್ ಪೀರಿಯಡ್ ಅಂದರೆ ಏನಂದರೆ ರಿಟರ್ನ್ ರೆಕಾರ್ಡ್ಸ್ ಅಂತ. ರಿಟರ್ನ್ ರೆಕಾರ್ಡ್ಸ್ ಅಂತ ಕರೀತಾರೆ. ಸೊ 500 ಬಿ ಸಿಯಿಂದ ಸೆಕೆಂಡ್ ಅರ್ಬನೈಸೇಷನ್ ಅಂತ ಹೇಳಿ ಸ್ಟಾರ್ಟ್ ಆಯಿತು. ಸೆಕೆಂಡ್ ಅರ್ಬನೈಸೇಷನ್, 500 ಬಿ ಸಿಕ್ಕಿಂತ ಮುಂಚೆ ವೇದಿಕ್ ಪೀರಿಯಡ್ ಇತ್ತು. ವೇದಿಕ್ ಪೀರಿಯಡ್ ಇತ್ತು, ಅದಕ್ಕಿಂತ ಮುಂಚೆ ಫಸ್ಟ್ ಅರ್ಬನೈಸೇಷನ್ ಬಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಸೊ 500 ಬಿ ಸಿಯಿಂದ ಸೆಕೆಂಡ್ ಅರ್ಬನೈಸೇಷನ್ ಸ್ಟಾರ್ಟ್ ಆಯಿತು. ಸೆಕೆಂಡ್ ಅರ್ಬನೈಸೇಷನ್ ಆರ್ ಸೆಕೆಂಡ್ ಸಿವಿಲೈಸೇಷನ್ ಸ್ಟಾರ್ಟ್ ಆಯಿತು ಅಂತ ಹೇಳಿ ಕರೀತಾರೆ. ಸೊ 500 ಬಿ ಸಿ ಮತ್ತು 1500 ಎ ಡಿ ಮಧ್ಯದಲ್ಲಿ ಎರಡು ಇಂಪಾರ್ಟೆಂಟ್ ಎಂಪೈರ್ಸ್ ಇತ್ತು. ಅದು ಒಂದು ಮೌರ್ಯನ್ ಎಂಪೈರು. ಇದು ಟೈಮ್ ಪಿರಿಯಡ್ ಯಾವಾಗಿತ್ತು, 323 ಇಂದ 285 ಬಿ ಸಿವರೆಗೂ ಇತ್ತು. ನೆಕ್ಸ್ಟು ಗುಪ್ತ. ನೆಕ್ಸ್ಟು ಗುಪ್ತ ಎಂಪೈರು 320 ಬಿ ಸಿಯಿಂದ 720 ಎ ಡಿವರೆಗೂ ಇತ್ತು. ಸೊ ಹಿಸ್ಟಾರಿಕ್ ಪಿರಿಯಡ್ ಇನ್ ಕರ್ನಾಟಕ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂದರೆ 500 ಬಿ ಸಿಯಿಂದ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಕ್ವೆಶನ್, ಡ್ಯಾಶ್ ಈಸ್ ದ ಫಸ್ಟ್ ಮಿಷನರಿ ಆಫ್ ವೇದಿಕ್ ಕಲ್ಚರ್. ಡ್ಯಾಶ್ ಈಸ್ ದ ಫಸ್ಟ್ ಮಿಷನರಿ ಆಫ್ ವೇದಿಕ್ ಕಲ್ಚರ್ ಟು ರೀಚ್ ಸೌತ್. ಸಂಪ್ರೀತಿ, ಚಂದ್ರಗಿರಿ, ಅಗಸ್ತ್ಯ ಆರ್ ದತ್ತಾತ್ರೇಯ. ಫಸ್ಟ್ ಮಿಷನರಿ ವೇದಿಕ್ ಕಲ್ಚರ್ ಇಂದು ರೀಚ್ ಆಗೋಕ್ಕೆ ಸೌತು, ಅವರ ಹೆಸರು ಅಗಸ್ತ್ಯ ಅಂತ. ಈ ಟೈಮಲ್ಲಿ ನಾರ್ತಿಂದ ಸೌತಿಗೆ ವಿಂಧ್ಯಾಸ್ನ ಕ್ರಾಸ್ ಮಾಡಿ ಬರೋದು ಒಂಥರ ಇಂಪಾಸಿಬಲ್ ಅಂತ ಅಂದ್ಕೊಂಡಿದ್ರು. ಆದರೆ ಫಸ್ಟ್ ಟೈಮು ಮಿಷನರಿ ಅಗಸ್ತ್ಯ ಅವರು ವಿಂಧ್ಯಾಸಿಂದ ಕ್ರಾಸ್ ಮಾಡಿಬಿಟ್ಟು ಸೌತಿಗೆ ಬಂದಿದ್ದರು. ಅದಕ್ಕೆ ಅಗಸ್ತ್ಯ ಬ್ರೈಡ್ ಹೆಸರು ಕಾವೇರಿ ಅಂತ. ಅಗಸ್ತ್ಯ ಬ್ರೈಡ್ ಹೆಸರು ಕಾವೇರಿ. ಥರ್ಡ್ ಕ್ವೆಶನು, ದ ವೆಸ್ಟ್ ಕೋಸ್ಟ್ ಆಫ್ ಪೆನಿನ್ಸುಲಾರ್ ಇಂಡಿಯಾ ಈಸ್ ಬಿಲೀವ್ಡ್ ಟು ಬಿ ಕ್ರಿಯೇಷನ್ ಆಫ್ ಡ್ಯಾಶ್. ಪರಶುರಾಮ, ಋಷ್ಯಶೃಂಗ, ಜಮದಗ್ನಿ ಆರ್ ಗೌತಮ. ಸೊ ಆನ್ಸರು ಪರಶುರಾಮ. ಕೋಸ್ಟ್ ಅಂದರೆ ಇಲ್ಲಿ ಓಷನ್ ಇರುತ್ತೆ, ಇದು ಲ್ಯಾಂಡ್ ಇರುತ್ತೆ. ಸೊ ಈ 100 ಮೀಟರ್ ರೀಜನ್ ಇರುತ್ತಲ್ಲ, ಇದಕ್ಕೆ ಕೋಸ್ಟಲ್ ಸ್ಟ್ರಿಪ್ ಅಂತ ಹೇಳಿ ಕರಿತೀವಿ. ಕೋಸ್ಟಲ್ ಸ್ಟ್ರಿಪ್. ಸೊ ವೆಸ್ಟ್ ಸೈಡಲ್ಲಿರೋ ವೆಸ್ಟ್ ಕೋಸ್ಟು. ಸೊ ನಮ್ಮದು ಇಂಡಿಯಾ ಮ್ಯಾಪ್, ಈ ವೆಸ್ಟ್ ಕೋಸ್ಟುದು ಕೋಸ್ಟಲ್ ಸ್ಟ್ರಿಪ್ ಇದೆಯಲ್ಲ, ಈ ಕೋಸ್ಟಲ್ ಸ್ಟ್ರಿಪ್ನ ಕ್ರಿಯೇಟ್ ಮಾಡಿದ್ದು ಪರಶುರಾಮ ಅಂತ ಹೇಳಿ ಬಿಲೀವ್ ಮಾಡಿಕೊಂಡಿರೋದು. ರಿಯಾಲಿಟಿ ಏನಾದ್ರೂ ಜಿಯಾಲಜಿಸ್ಟ್ ಪ್ರಕಾರ, ಕೋಸ್ಟಲ್ ಸ್ಟ್ರಿಪ್ ಅಂತ ಏನು ವೆಸ್ಟರ್ನ್ ಕೋಸ್ಟಲ್ಲಿ, ಇದು ಪ್ಲಾಟ್ಯೂಸು ಮತ್ತು ಘಾಟ್ಸು ಒರಿಜಿನ್ ಆಗಿ ಎಮರ್ಜ್ ಆಗಿ ಭಾಳ ವರ್ಷದ ನಂತರ ಆಗಿತ್ತು. ಇದು ಕೋಸ್ಟಲ್ ಸ್ಟ್ರಿಪ್ಪು, ಪ್ಲಾಟ್ಯೂಸು ಮತ್ತು ಘಾಟ್ಸು ಒರಿಜಿನ್ ಆಗಿ ಭಾಳ ವರ್ಷದ ನಂತರ ಇದು ಕೋಸ್ಟಲ್ ಸ್ಟ್ರಿಪ್ ಆಗಿತ್ತು. ಸೊ ದ ವೆಸ್ಟರ್ನ್ ಕೋಸ್ಟ್, ದ ವೆಸ್ಟ್ ಕೋಸ್ಟ್ ಆಫ್ ಪೆನಿನ್ಸುಲರ್ ಇಂಡಿಯಾ ಈಸ್ ಬಿಲೀವ್ ಟು ಬಿ ಕ್ರಿಯೇಷನ್ ಆಫ್ ಪರಶುರಾಮ. ಫೋರ್ತ್, ಹಂಪಿ ರೀಜನ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಡ್ಯಾಶ್ ಇನ್ ರಾಮಾಯಣ. ಎ ಕಿಷ್ಕಿಂದ, ಬಿ ವಾಟಪಿ, ಸಿ ಕುಂತಲ, ಡಿ ನನ್ ಆಫ್ ದೀಸ್. ಆನ್ಸರು ಕಿಷ್ಕಿಂದ ಅಂತ. ಹಂಪಿ ರೀಜನಲ್ಲಿ ಯಾರಿದ್ದರು ರಾಮಾಯಣ ಟೈಮಲ್ಲಿ, ಯಾರ ವಾಸಗೃಹ ಆಗಿತ್ತು ಹಂಪಿ ರೀಜನು? ವಾಲಿ ಮತ್ತು ಸುಗ್ರೀವ. ವಾಲಿ ಮತ್ತು ಸುಗ್ರೀವ ಅವರು ಕೂಡ ಹಂಪಿಯಲ್ಲೇ ವಾಸವಾಗಿದ್ದರು ಅಂತ ರಾಮಾಯಣದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಿಫ್ತ್, ಡ್ಯಾಶ್ ಇಸ್ ಬಿಲೀವ್ ಟು ಬಿ ವೀರತಪುರಿ ಆಫ್ ಮಹಾಭಾರತ. ಹುಬ್ಳಿ, ಚಿತ್ರದುರ್ಗ, ಹಾನಗಲ್ ಆರ್ ಸಾಗರ್. ಆನ್ಸರು ಹಾನಗಲ್. ಹಾನಗಲ್ ಎಂದು ಸ್ವಲ್ಪ ಡೀಟೇಲ್ಸ್ ನೋಡೋಣ. ಹಾನಗಲ್ಲಿಗೆ ಮುಂಚೆ ಇದ್ದಿದ್ದ ಹೆಸರು ಪಾಣುನ್ಗಲ್. ಹಾನಗಲ್ಲಿಗೆ ಇನ್ನೊಂದು ಹೆಸರು ಅಗ್ನಿಹೋತ್ರ. ಅಗ್ನಿಹೋತ್ರ ಅಂದರೂ ಹಾನಗಲು, ಪಾಣುಂಗಲ್ ಅಂದರೂ ಹಾನಗಲು. ಸೊ ಈ ರೀಜನಲ್ಲಿ ಕದಂಬಾಜ್ ರೂಲ್ ಮಾಡಿದರು, ಮತ್ತು ಜೈನ್ ಟ್ರೆಡಿಷನಿನ ಟೆಂಪಲ್ಸ್ನ ಬಿಲ್ಟ್ ಮಾಡಿದರು ಎಲ್ಲಿ, ಹಾನಗಲಲ್ಲಿ. ಜೈನ್ ಟ್ರೆಡಿಷನಿಂದು ಟೆಂಪಲ್ಸ್ನ ಬಿಲ್ಟ್ ಮಾಡಿದರು ಹಾನಗಲಲ್ಲಿ. ಸೊ ಡ್ಯಾಶ್ ಇಸ್ ಬಿಲೀವ್ ಟು ಬಿ ವೀರತಾಪುರಿ ಆಫ್ ಮಹಾಭಾರತ ಹಾನಗಲ್. ಸಿಕ್ಸ್ತ್ ಕ್ವೆಶನ್, ಸಿಂಗಿ ರಾಜಪುರಾಣ ಸ್ಟೇಟ್ಸ್ ಪಟ್ಟದಕಲ್ ವಾಸ್ ರೂಲ್ಡ್ ಬೈ ಮೌರ್ಯಾಸ್, ಗುಪ್ತಾಸ್, ಚೇರಾಸ್ ಆರ್ ನಂದಾಸ್. ಆನ್ಸರು
ನಂದಾಜ್ ಅಂತ. ಸಿಂಗಿರಾಜಪುರಾಣ ಅನ್ನೋದು ಕನ್ನಡ ವರ್ಕ್, ಸಿಂಗಿರಾಜಪುರಾಣ ಅನ್ನೋದು ಕನ್ನಡ ವರ್ಕ್ ಆಫ್ 1500 AD. 1500 AD ಇದ್ರ ಪ್ರಕಾರ ಪಟ್ಟದಕಲ್ ಬಗ್ಗೆ ಸಿಂಗಿರಾಜಪುರಾಣ ಅಲ್ಲಿ ಮಾತಾಡೋ ಟೈಮಲ್ಲಿ ಏನು ಹೇಳ್ತಾರೆ ಅಂದರೆ, 9 ನಂದಾಜ್ ರೂಲ್ ಮಾಡಿದರು ಕರ್ನಾಟಕನ ಅಂತ. 7th ಕ್ವೆಶನ್, ಚಂದ್ರಗುಪ್ತ ಮೌರ್ಯ ಅಬ್ಡಿಕೇಟೆಡ್ ದ ಥ್ರೋನ್ ಆ್ಯಂಡ್ ಕೇಮ್ ಟು, ಅಬ್ಡಿಕೇಟೆಡ್ ಅಂದರೆ ಹೀ ಗೇವ್ ಅಪ್ ದ ಥ್ರೋನ್, ಗೇವ್ ಅಪ್ ದ ಥ್ರೋನ್ ಆ್ಯಂಡ್ ಕೇಮ್ ಟು ಶ್ರವಣಬೆಳಗೊಳ, ದುರ್ಗ, ಮುಂಡಗೋಡ್ ಆರ್ ಮೈಸೂರು. ಹೀ ಕೇಮ್ ಟು ಶ್ರವಣಬೆಳಗೊಳ. ಚಂದ್ರಗುಪ್ತ ಮೌರ್ಯವರು ಶ್ರವಣಬೆಳಗೊಳಕ್ಕೆ ಬಂದರು, ಅಲ್ಲಿ ಜೈನ್ ಟ್ರೆಡಿಷನ್ನ, ಜೈನ್ ರಿಲಿಜನ್ನ ಅಡಾಪ್ಟ್ ಮಾಡಿಕೊಂಡ್ರು, ಅಡಾಪ್ಟ್ ಮಾಡಿಕೊಂಡು ಅಲ್ಲೇ ತೀರ್ಕೊಂಡ್ರು ಅವರು. 8th ಕ್ವೆಶನು, ಚಂದ್ರಗುಪ್ತ ಕೇಮ್ ಟು ಶ್ರವಣಬೆಳಗೊಳ ವಿತ್ ಹಿಸ್ ಟೀಚರ್ ಹೂಸ್ ನೇಮ್ ವಾಸ್, ಅವ್ರ ಟೀಚರ್ ಜೊತೆ ಬಂದಿದ್ರಲ್ಲ ಅವ್ರ ಹೆಸರು ಏನು ಅಂತ. ಎ ಸಂಪ್ರತಿ, ಬಾಹುಬಲಿ, ಭದ್ರಬಾಹು ಆರ್ ಡಿ ನನ್ ಆಫ್ ದೀಸ್. ಆನ್ಸರು ಭದ್ರಬಾಹು. ಚಂದ್ರಗುಪ್ತ ಮೌರ್ಯವರು ಅವ್ರ ಟೀಚರ್ ಭದ್ರಬಾಹು ಅವ್ರ ಜೊತೆ ಇಲ್ಲಿ ಶ್ರವಣಬೆಳಗೊಳಕ್ಕೆ ಬಂದರು, ಇಲ್ಲಿ ಜೈನ್ ಟ್ರೆಡಿಷನ್ನ, ಜೈನ್ ರಿಲಿಜನ್ನ ಅಡಾಪ್ಟ್ ಮಾಡಿಕೊಂಡ್ರು. ದ ಪ್ಲೇಸ್ ವೇರ್ ಚಂದ್ರಗುಪ್ತ ಮೌರ್ಯ ಸ್ಟೇಡ್ ಇನ್ ಶ್ರವಣಬೆಳಗೊಳ ಈಸ್ ಕಾಲ್ಡ್ ಆಸ್ ಚಂದ್ರಶಿಖರ, ಚಂದ್ರಗಿರಿ, ದೇಗುಲ ಆರ್ ನನ್ ಆಫ್ ದೀಸ್. ಆನ್ಸರು ಚಂದ್ರಗಿರಿ. ಚಂದ್ರಗಿರಿ ಅನ್ನೋದು ಪ್ಲೇಸ್ ಹೆಸರು ಅಲ್ಲಿ. 10th ಕ್ವೆಶನು, ಹೌ ಮೆನಿ ಅಶೋಕನ್ ಎಡಿಕ್ಟ್ಸ್ ಆರ್ ದೇರ್ ಇನ್ ಕರ್ನಾಟಕ? 10, 11, 12, 13. ಆನ್ಸರು 13. ಟೋಟಲಾಗಿ 13 ಎಡಿಕ್ಟ್ಸ್ ಇದೆ ಕರ್ನಾಟಕ ಅಲ್ಲಿ. ಮೇನಾಗಿ 3 ಎಡಿಕ್ಟ್ಸು ಚಿತ್ರದುರ್ಗದಲ್ಲೇ ಇದೆ. ಅಂದರೆ ಅವ್ರದ್ದು ಕರ್ನಾಟಕ ಅಲ್ಲಿ ಅವ್ರದ್ದು ಹೋಲ್ಡು ಚಿತ್ರದುರ್ಗವರೆಗೂ, ಆಲ್ಮೋಸ್ಟ್ ಚಿತ್ರದುರ್ಗವರೆಗೂ ಸ್ಪೆಂಡ್ ಆಗಿತ್ತು, ಸ್ಪ್ರೆಡ್ ಆಗಿತ್ತು. ಅದ್ರ ಪ್ರಕಾರ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕ ಎಲ್ಲ ಮೌರ್ಯನ್ ರೀಜನಲ್ಲೇ ಬರ್ತಾಯಿತ್ತು ಆ ಟೈಮಲ್ಲಿ.